प्रिय वीक्षकरे नम्म कन्नड स्फूर्तिय विशेष कार्यक्रमवाद साधनेय हादियल्लि ई कार्यक्रमद विशेष व्यक्तियन्न परिचयिसलिक्के होरटिदिरि बन्नि हागाद्रे अवर बदुकिन हेळु बीळुगळन्नोम्मे नोडिकोंडिरोण इवर जीवन कथे एल्लरिगू स्फूर्तियागुत्ते इवरु भारत मंकी मैन करगेल पड़वा चित्रदुर्ग कोटिया प्रवासीगर अच्चुमेच्चिन विशेष साधक ज्योतिराज अलियास कोतिराज इवर बदुकल्लि बंद कष्टगळु यारू सह बरोदिल्ल ज्योतिराज अवरु कुटुंबदवरोंदिगे ओंदु देवस्थानद जात्रेगेंदु होदाग मूरु वर्षद मगुविद्दाग अल्लि जात्रेय मध्यदल्लि तप्पिसिकोंडु इन्यारो कैगे सिक्कु बंदु सेरिद्दु बागलकोटिया स्वीट अंगड़िया मालिकनिगे हल्ली बड़पारद कष्टपट्टु निद्दे नीरिडिके एन्नदे हगलु रात्रि दुडिदु अवर कोट्ट हिंसेगे बेसत्तु अंगड़िया मालिकनत्त सरियाद आश्रय नेम्मदि संतोष दोरकदिरुव कारणदिंदागि अंदु ज्योतिराज आ मने बिट्टु सायोदक्के सिद्धरागि मुन्नडेयुत्तारे आग रस्तेयल्लि नडेदुकोंडु होगुवाग रस्तिया मध्यदल्ली ओब्ब रैतापि कुटुंबद महदियोप्प एंबुनात ज्योतिराज अवर जीवनवन्न विचारिसि अवरिगे आश्रय कोट्टु तम्म मक्कळंते इवरन्नु सह मगनंते नोडिकोळ्ळुत्तारे हागागि महदियोप्पनवरिगे आसरियागि गारे केलस माडुत्ता अल्लि निष्ठावंत केलसगारनागि सहनिसिकोंडु हागे दिनगळेदु हागे ಒಂದಿಷ್ಟು ದಿನಗಳ ನಂತರ ಮಹಾದೇವಪ್ಪನವರಿಗೆ ಗ್ರಾಮದ ಜನರು ಹೀಲ್ಲ ಸಲ್ಲದ ಮಾತುಗಳನ್ನಾಡಿ ಬೇಸರಗೊಳಿಸಿ ಆ ಹುಡುಗನಿಂದ ದುರಿಸಿಕೊಳ್ಳುತ್ತೀರಿ ಆ ಹುಡುಗ ಯಾರು ಏನು ಎಂದು ಜನರ ಮಾತಿಗೆ ಮನನೊಂದು ಮಹಾದೇವಪ್ಪ ಜ್ಯೋತಿರಾಜ್ ಅವರನ್ನು ಮನೆಯಿಂದ ಆಚೆ ಹೋಗಲು ಹೇಳುತ್ತಾರೆ ಆಗ ಜ್ಯೋತಿರಾಜ್ ಅವರಿಗೆ ದಿಕ್ಕೆ ದೋಚಿದಂತಾಯಿತು ಆಗ ತುಂಬ ಬೇಸರವಾಗಿ ಇದೆಂತ ಬದುಕು ನಂದು ಎಂದು ಮತ್ತು ಸಾಯಲು ಹಲವು ರೀತಿಗಳಲ್ಲಿ ಜ್ಯೋತಿರಾಜ್ ಮುಂದಾಗುತ್ತಾರೆ ತಮ್ಮ ತಿರಿದ ಕೇವಲ 200 ರೂಪಾಯಿಗಳಿಂದ ಒಂದು ವಿಷದ ಬಾಟಲಿ ತೆಗೆದುಕೊಂಡು ಮೊಟ್ಟ ಮೊದಲ ಬಾರಿಗೆ ಚಿತ್ರದುರ್ಗದ ಕೋಟೆಯ ಹೊರಗೆ ಹೋಗಿ ಅಲ್ಲಿಯ ಪ್ರಕೃತಿ ಅಲ್ಲಿಯ ಕೋಟೆಯ ಸುಂದರ ದೇವಾಲಯಗಳು ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನು ನೋಡಿ ಮತ್ತೆ ಅಲ್ಲಿ ಇದ್ದ ಕೋತಿಗಳೊಂದಿಗೆ ಆಟವಾಡುತ್ತಾ ನೋವನ್ನು ಮರೆಯುತ್ತಾರೆ ಇದಾದ ನಂತರ ಕೋಟಿಯ ಏಕನಾಥೇಶ್ವರ ದೇವಸ್ಥಾನದ ಹಿಂದೆ ತುಂಬಿದ ವಿಷದ ಬಾಟಲಿ ಒಂದು ಹನಿಯನ್ನ ಉಳಿಸದೆ ಸಂಪೂರ್ಣವಾಗಿ ಕುಡಿದು ಮಲಗುತ್ತಾರೆ ದೇವರ ಆಶೀರ್ವಾದ ಇದೊಂದು ವಿಸ್ಮಯ ಅನ್ಬೋದು ಜ್ಯೋತಿರಾಜ್ ಅವರಿಗೆ ಏನು ಆಗಿರಲಿಲ್ಲ ಬದುಕುಳ್ತಿದ್ರು ಕೊನೆಗೆ ದೊಡ್ಡ ಬಂಡೆಯನ್ನ ಹೇರಿ ಮೇಲಿಂದ ಬಿದ್ದು ಸಾಯೋಣ ಎಂದು ನಿರ್ಧಾರ ಮಾಡಿ 100 ಅಡಿ ಬಂಡೆಯನ್ನ ಏರಿ ಬೀಳೋಣ ಅಂತ ಕೆಳಗೆ ನೋಡುತ್ತಾರೆ ಕೆಳಗೆ ಜ್ಯೋತಿರಾಜ್ ಅವರನ್ನ ನೋಡಲಿಕ್ಕೆ ಸಾವಿರಾರು ಜನಸಂಖ್ಯೆ ಒಂದು ಕಡೆ ಚಪ್ಪಾಳೆ ಕೇಕೆ ಹಾಗೆ ಜ್ಯೋತಿರಾಜ್ ಸಾಹಿಲು ಮನಸೊಪ್ಪದೆ ಕೆಳಗಿಳಿದು ಸ್ವಲ್ಪ ಹೊತ್ತು ವಿಚಾರ ಮಾಡಿ ಸಾಯೋದ್ ಬೇಡ ಪ್ರಪಂಚ ತುಂಬಾ ವಿಶಾಲವಾಗಿದೆ ಏನನ್ನಾದರೂ ವಿಭಿನ್ನ ಮಾಡೋಣ ಎಂದು ಕೋತಿಗಳ ಜೊತೆಗೂಡಿ ಬಂಡೆ ಹತ್ತುವ ಕಲಿಕೆಯಲ್ಲಿ ಮುಂದಾಗಿ ಅದನ್ನೇ ಒಳ್ಳೆಯ ಅವ್ಯಾಸ ಮಾಡಿಕೊಂಡು ಚಿತ್ರದುರ್ಗ ಕೋಟೆಯ ಆ ಒಂದು ಕೋಟೆಗೆ ಬರುವ ಪ್ರೇಕ್ಷಕರಿಗೆ ಮನರಂಜನೆ ನೀಡುತ್ತಾ ಎಡಿ ರಾಜ್ಯದ ಜನರ ಎಮ್ಮೆಯ ಕನ್ನಡಿಗನಾಗಿ ಭಾರತದ ಮಂಕಿ ಮೇನ್ ಆಗಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳ ಸರದಾರ ಅಂದುಕೊಂಡದ್ದನ್ನು ಸಾಧಿಸದೆ ಬಿಡಲಾರದ ಕೆಚ್ಚೆದೆಯ ಕನ್ನಡಿಗ ಜೊತೆಗೆ ದೊಡ್ಡ ಗುಡ್ಡ ಬಂಡೆಗಳಿಂದ ಸಾವಿಗಿಡದ ಎಷ್ಟೋ ಶವಗಳನ್ನು ಮನೆಯವರಿಗೆ ತಲುಪಿಸಿ ಮತ್ತು ಜಲಪಾತ ಗುಡ್ಡದಲ್ಲಿ ಸಿಲುಕಿದಂತ ಯುವಕ ಯುವತಿಯರನ್ನ ತಮ್ಮ ಸಾಹಸದಿಂದ ಹೊರತರುವಂತ ಪ್ರಯತ್ನ ಹಾಗೆ ಸುಮಾರು ಮಕ್ಕಳನ್ನ ದತ್ತು ಪಡೆದು ಅವರಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಿ ಕ್ರೀಡೆ ಮತ್ತು ಇನ್ನಿತರ ಆಟೋಟಗಳಲ್ಲಿ ತೊಡಗಿಸಿ ಅವರಿಗೆ ಉತ್ತಮ ಆಶ್ರಯ ಕೊಟ್ಟು ಇವರ ಆಶ್ರಯದಲ್ಲೂ ದತ್ತ ಪಡೆದ ಮಕ್ಕಳು 11 ಜನ ಆರ್ಮಿ 4 ಜನ ಪೊಲೀಸ್ ಇನ್ನುಳಿದವರಿಗೆ ಬಂಡೆ ಹತ್ತುವ ಟ್ರೈನಿಂಗ್ ನೀಡುತ್ತಾರೆ ಇವರು
ನೀಡುವಂತ ಮನರಂಜನೆಗೆ ಇವರ ಮೃದು ಮನಸ್ಸಿಗೆ ಪ್ರವಾಸಿಗರು ಕೊಟ್ಟಂತ ಅಲ್ಪ ಸ್ವಲ್ಪ ಅನ್ನದಿಂದ ಜ್ಯೋತಿರಾಜ್ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಜೊತೆಗೆ ದತ್ತು ಪಡೆದ ಮಕ್ಕಳನ್ನು ಯಾವುದೇ ಕೊರತೆ ಇಲ್ಲದೆ ನೋಡಿಕೊಳ್ಳುತ್ತಿದ್ದಾರೆ ಆ ಹೇನೆ ಹಾದ್ರು ನಾನು ಕನ್ನಡಿಗ ಕನ್ನಡಿಗ ಎಂದು ಸಾರಿ ಸಾರಿ ಹೇಳುತ್ತಿರುವ ತಮಿಳುನಾಡಿನ ಕನ್ನಡಿಗ ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್ ತಮ್ಮ ಬದುಕನ್ನು ಕಟ್ಟಿಕೊಳ್ಳುತ್ತಾ ಜೊತೆಗೆ ಸಮಾಜಮುಖಿ ಕಾರ್ಯ ಮಾಡುತ್ತಿರುವ ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಜ್ಯೋತಿರಾಜ್ ಅವರಿಗೆ ಕನ್ನಡ ಸ್ಫೂರ್ತಿ ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳು ಪ್ರಿಯ ಕನ್ನಡ ಸ್ಫೂರ್ತಿಯ ಪ್ರೇಕ್ಷಕರಿಗೆ ಗೋನಿಬಸಪ್ಪ ಕರ್ಕಿಹಳ್ಳಿ ಮಾಡುವಂತಹ ನಮಸ್ಕಾರಗಳು ಪ್ರತಿಯೊಬ್ಬರು ಸಹ ಕನ್ನಡ ಸ್ಫೂರ್ತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿ ಜಾಹೀರಾತುಗಾಗಿ ಸಂಪರ್ಕಿಸಿ